ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಪ್ರಮುಖವಾದಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. ಅದು ಈ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಮತ್ತು ಕರ್ನಾಟಕ ಟೆಟ್ ಬಗ್ಗೆ ಸಂಬಂಧಿಸಿದಂತೆ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿ. ಇದು ಶಿಕ್ಷಣ ಇಲಾಖೆ ತಗೊಂಡಂತಹ ಒಂದು ಪ್ರಮುಖ ವದ ನಿರ್ಧಾರ ಇದಾಗಿದೆ. ಅದು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆಯೇ ಯಾರೆಲ್ಲಾದರೂ ನನ್ನ ಚಾನಲ್ಗೆ ನಾನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನಿನ್ನ ವಿಡಿಯೋಗೆ ಹೋಗ್ತೀನಿ. ಇನ್ನು ಮುಂದೆ ವರ್ಷಕ್ಕೆ 2 TET ರಾಜ್ಯದಲ್ಲಿ ಇನ್ನು ಮುಂದೆ ವರ್ಷದಲ್ಲಿ 2 ಬಾರಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಕುರಿತು ಅಧಿಕೃತ ಆದೇಶ ಹೊರಡಿಸುವುದು ಮಾತ್ರ ಬಾಕಿ ಇದೆ. ಗುಣಮಟ್ಟದ ಶಿಕ್ಷಣ ಒದಗಿಸಲು ಸರ್ಕಾರವು TET ಪರೀಕ್ಷೆಯನ್ನು ಅತ್ಯಂತ ಕಠಿಣ ಪರೀಕ್ಷೆಗಳ ಮೂಲಕ ನಡೆಸುತ್ತದೆ ಎಂಬ ಮಾತಿದೆ. ಹೀಗಾಗಿ ಪರೀಕ್ಷೆ ಎದುರಿಸುವುದು ಸುಲಭದ ಮಾತಲ್ಲ. ಉತ್ತೀರ್ಣರಾದವರು ನಂತರ CET ಬರೆದು ಪಡೆದ ಶಿಕ್ಷಣಾನುಸಾರ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕರಾಗಿ ಹೊರಹೊಮ್ಮುತ್ತಾರೆ. TET ಪರೀಕ್ಷೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳ 150 ಪ್ರಶ್ನೆಗಳಿಗೆ 90 ಅಂಕ ಪಡೆದಿರಬೇಕು. SC ST 150ಕ್ಕೆ 84 ಅಂಕ ಪಡೆದಿರಬೇಕು. ಕೇವಲ 1 ಅಂಕ ತಪ್ಪಿ ಕೈ ಸುಟ್ಟುಕೊಂಡ ಲಕ್ಷಾಂತರ ಅಭ್ಯರ್ಥಿಗಳು ಸಹ ಇರುತ್ತಾರೆ. ಮತ್ತು ಈ ಅಭ್ಯರ್ಥಿಗಳು TET ಪರೀಕ್ಷೆ ಬರೆಯಬೇಕೆಂದರೆ ವರ್ಷ ಪೂರ್ತಿ ಕಾಯಬೇಕಿತ್ತು. ಆಗಸ್ಟ್ 22ರಂದು ಆಯೋಜಿಸಿದ TET ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು 2ರಲ್ಲಿ 231,886 ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 45,074 ಜನ ಅರ್ಹತೆ ಪಡೆದಿದ್ದು ಶೇಕಡ 19 ಮಾತ್ರ ಉತ್ತೀರ್ಣತೆ ದಾಖಲಾಗಿದೆ. ಈ ಉತ್ತೀರ್ಣತೆಯ ಪ್ರಮಾಣ ಹೆಚ್ಚಳ ಮಾಡಬೇಕೆಂಬ ಉದ್ದೇಶದಿಂದ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಈವರೆಗೆ ವರ್ಷಕ್ಕೊಮ್ಮೆ ಮಾತ್ರ ನಡೆಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ 2 ಬಾರಿ ನಡೆಸುವುದರಿಂದ ನಮ್ಮಂತಹ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿದೆ. ಕೊರೋನಾ ಸಂಕಷ್ಟ ಕಾಲದಲ್ಲೂ ಕೂಡ ಸರ್ಕಾರ ಈ ನಿರ್ಧಾರ ಅತ್ಯಂತ ಮಹತ್ವಪೂರ್ಣವಾಗಿದೆ. ರಾಜ್ಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸುವುದಕ್ಕಾಗಿಯೇ ಇನ್ನು ಮುಂದೆ TET ಪರೀಕ್ಷೆಯನ್ನು ವರ್ಷದಲ್ಲಿ 2 ಬಾರಿ ನಡೆಸಲು ಸರ್ಕಾರ ಯೋಚಿಸಿದೆ. ಶೀಘ್ರದಲ್ಲೇ ಈ ಕುರಿತು ಆದೇಶ ಹೊರಡುವ ಸಾಧ್ಯತೆ ಇದೆ ಎಂದು ಶ್ರೀರಾಮಪ್ಪ ಬಳ್ಳಾರಿ DDPI ಅವರು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ನಮ್ಮ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ತೆಗೆದುಕೊಂಡಂಥ ಒಂದು ಮಹತ್ವವಾದ ನಿರ್ಧಾರ ಇದಾಗಿದೆ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಯಾರೆಲ್ಲಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.